ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸ್. ನ್ಯೂಸ್ ನಂಬರ್ 1, LIC ಎಂಪ್ಲಾಯೀಸ್ ಟ್ರೇಡ್ ಯೂನಿಯನ್ ಒಬ್ಜೆಕ್ಟ್ಸ್ ಟು LIC IPO. ಆಲ್ ಇಂಡಿಯಾ LIC ಎಂಪ್ಲಾಯೀಸ್ ಫೆಡರೇಷನ್ ಅಂತ ಒಂದು ಟ್ರೇಡ್ ಯೂನಿಯನ್ ಇದೆ, ಎಂಪ್ಲಾಯೀಸ್ ಯೂನಿಯನ್ ಇದೆ. ಅವರು LIC IPO ನಾವು ಸಪೋರ್ಟ್ ಮಾಡೋದಿಲ್ಲ, ನಾವು ಅಬ್ಜೆಕ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಯಾಕಂದರೆ ಅವ್ರಿಗೆ ಏನು ಅನಿಸುತ್ತೆ ಅಂದರೆ, LIC ಲಿಸ್ಟ್ ಆದಮೇಲೆ ಜಾಬ್ ಎಲ್ಲ ಹೋಗುತ್ತೆ ಎಷ್ಟೋ ಎಂಪ್ಲಾಯೀಸಿದು, ಹಾಗೂ ಫ್ಯೂಚರ್ ರಿಕ್ರೂಟ್ಮೆಂಟ್ ಮಾಡೋದು ಕಮ್ಮಿ ಮಾಡಿಬಿಡ್ತಾರಂತೆ. ಎಂಪ್ಲಾಯೀಸ್ ಯೂನಿಯನ್ನು ಒಂದು ಲೆಟರ್ ಬರೆದಿದ್ದಾರೆ ಪ್ರೈಮ್ ಮಿನಿಸ್ಟರ್ಗೆ, ಈ LIC IPOನ ಲಿಸ್ಟ್ ಮಾಡಬೇಡಿ ಅಂತ. ಹಾಗೂ ಅವರ ಪ್ರಕಾರ ಏನಂದರೆ, LIC ಒಂದು ನ್ಯಾಷನಲ್ ಅಸೆಟ್ಟು, ಗೌರ್ಮೆಂಟದ ಅಸೆಟ್ಟು, ಅದು ಪ್ರೈವೇಟ್ ಪಾರ್ಟೀಸಿಗೆ ಸೇಲ್ ಆಗಬಾರ್ದು ಅಂತ. ನ್ಯೂಸ್ ನಂಬರ್ 2, ಹೆಲ್ತಿಯಂ ಮೆಡ್ಟೆಕ್ ಫೈಲ್ಸ್ ಫಾರ್ IPO. ಈ ಕಂಪ್ನಿ ಸರ್ಜಿಕಲ್ ಹಾಗೂ ಪೋಸ್ಟ್ ಸರ್ಜಿಕಲ್ ಯೂಸ್ ಮಾಡೋದಕ್ಕೆ ಪ್ರಾಡಕ್ಟ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತದೆ. ಇದೊಂದು ಗ್ಲೋಬಲ್ ಕಂಪ್ನಿನೇ. ಈ ಕಂಪ್ನಿ ಅಪ್ರಾಕ್ಸಿಮೇಟ್ಲಿ 390 crores ಫ್ರೆಶ್ ಇಶ್ಯೂ ಮಾಡ್ತಾರೆ, ಹಾಗೂ ಅಡಿಷ್ನಲ್ ಆಫರ್ ಫಾರ್ ಸೇಲು ಮಾಡ್ತಾರೆ. ಆ ಡೀಟೇಲ್ಸು ಇನ್ನೂ ಫೈನಲೈಸ್ ಆಗಬೇಕು. ಈ IPOಲ್ಲಿ ದುಡ್ಡು ಕಲೆಕ್ಟ್ ಮಾಡಿದ ಮೇಲೆ ಅವರ ಲೋನ್ಸನ್ನು ರೀಪೇ ಮಾಡಲಿಕ್ಕೆ ಹೋಗ್ತಾರೆ. ಹಾಗೂ ಈ ಕಂಪ್ನಿಲಿ 85 crores ಪ್ರಾಫಿಟ್ ಇತ್ತು 2020-21. ಲಾಸ್ಟ್ ಇಯರ್ ಅದರ ಮುಂಚೆ 37 crores ಪ್ರಾಫಿಟ್ ಮಾಡಿದರು. ನ್ಯೂಸ್ ನಂಬರ್ 3, ಕೇನ್ ಎನರ್ಜಿ ವಿಲ್ ಡ್ರಾಪ್ ಕೇಸಸ್ ಅಗೇನ್ಸ್ಟ್ ಇಂಡಿಯನ್ ಗವರ್ಮೆಂಟ್ ಆಫ್ಟರ್ ರಿಸೀವಿಂಗ $1 billion ರೀಫಂಡು. 2012 ಇಂಡಿಯನ್ ಗವರ್ಮೆಂಟ್ ಅವ್ರು ರೂಲ್ ಮಾಡಿದರು, ಅದರಿಂದ ಎಲ್ಲ ಕ್ಯಾಪಿಟಲ್ ಗೇನ್ಸ್ ಹಳೆಯದು ಏನೇನು ಡ್ಯೂ ಇತ್ತು ಅದೆಲ್ಲ ಕಟ್ಟಬೇಕಂತಿತ್ತು. UK ಬೇಸ್ಡ್ ಕೇನ್ ಎನರ್ಜಿಗೂ ದೊಡ್ಡ ಟ್ಯಾಕ್ಸ್ ಬಿಲ್ ಇಟ್ಟರು ಗೌರ್ಮೆಂಟು. ಹಾಗೂ ಇಂಡಿಯನ್ ಗೌರ್ಮೆಂಟು ಅವ್ರ ಅಸೆಟ್ಸ್ ಎಲ್ಲ ಕಾನ್ಫಿಸ್ಕೇಟ್ ಮಾಡಿದ್ರು, ಅಂದರೆ ತಗೊಂಡ್ರು, ಯಾಕಂದರೆ ಅವರ ಟ್ಯಾಕ್ಸ್ ಡ್ಯೂಸನ್ನು ಕಟ್ಟಿರಲಿಲ್ಲ ಅಂತ. ಕೇನ್ ಎನರ್ಜಿ ಮತ್ತು ಇಂಟರ್ನ್ಯಾಷನಲ್ ಕೋರ್ಟಲ್ಲಿ ಈ ಕೇಸನ್ನು ಡಿಸ್ಪ್ಯೂಟ್ ಮಾಡಿದ ಮೇಲೆ ಕೇನ್ ಎನರ್ಜಿ ಆ ಕೇಸು ವಿನ್ ಆಯಿತು. ಮತ್ತು ರೀಸೆಂಟಾಗಿ ಇಂಡಿಯನ್ ಗೌರ್ಮೆಂಟ್ ಹೇಳಿದರು, ನಾವು ನಿಮ್ಮ ಟ್ಯಾಕ್ಸ್ ಅಮೌಂಟ್ ಏನು ಕಲೆಕ್ಟ್ ಮಾಡಿತ್ತು ಅದನ್ನು ರೀಫಂಡ್ ಮಾಡ್ತೀವಿ, ನೀವು ನಮ್ಮ ಮೇಲೆ ಏನೇನು ಕೇಸಸ್ ಹಾಕಿದ್ದೀವಿ ಅದನ್ನೆಲ್ಲ ವಿಡ್ರಾ ಮಾಡ್ಕೊಳ್ಳಿ ಅಂತ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಸೆಬಿ ಅವರು 85 ಎಂಟಿಟೀಸನ್ನು ಸ್ಟಾಕ್ ಮಾರ್ಕೆಟ್ಸಿಂದ 1 ವರ್ಷ ಬ್ಯಾನ್ ಮಾಡಿದ್ದಾರೆ, ಯಾಕಂದರೆ ಶೇರ್ ಪ್ರೈಸ್ ಮ್ಯಾನಿಪ್ಯುಲೇಷನ್ ಮಾಡ್ತಾಯಿದ್ರು ಅಂತ ಗೊತ್ತಾಯಿತು ಅವರಿಗೆ. IRCTC ಕಂಪ್ನಿದ ಮಾರ್ಕೆಟ್ ಕ್ಯಾಪ್ ಇವತ್ತು 50,000 crores ಕ್ರಾಸ್ ಆಯಿತು, ಹಾಗೂ IRCTC ಶೇರ್ಸು ಲಾಸ್ಟ್ 1 ಮಂತಲ್ಲಿ 32% ರೈಸ್ ಆಗಿದೆ. ಪ್ರೈವಟೈಸೇಷನ್ನು BPCL ಏನು ಮಾಡ್ತಾಯಿದ್ದಾರೆ ಗೌರ್ಮೆಂಟು, ಅದು ಸ್ವಲ್ಪ ಡಿಲೇ ಆಗ್ಬೋದು, ಯಾಕಂದರೆ ಕಾಂಪ್ಲಿಕೇಷನ್ಸ್ ತುಂಬ ಇದೆ ಟ್ರಾನ್ಸಾಕ್ಷನಲ್ಲಿ, ಹಾಗೂ ಬಿಡ್ಡಿಂಗ್ ಪ್ರೊಸೆಸಲ್ಲು ವ್ಯಾಲ್ಯೂಯೇಷನನ್ನು ಫಿಕ್ಸ್ ಮಾಡಬೇಕು ಅವರು. ರ್ಯಾಪಿಡ್ ನ್ಯೂಸ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೆಬಿ ಅವರು ಸ್ಟಾಕ್ ಎಕ್ಸ್ಚೇಂಜಸ್ ಹಾಗೂ ಬ್ರೋಕರ್ಸಿಗೆ ಅಡ್ವೈಸ್ ಮಾಡಿದ್ದಾರೆ, ನೀವು ರೀಟೇಲ್ ಇನ್ವೆಸ್ಟರ್ಸಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಆಪ್ಷನ್ಸ್ ಟ್ರೇಡಿಂಗಲ್ಲಿ ರಿಸ್ಕ್ ಇದೆ ಅಂತ. ಯಾಕಂದರೆ ಸುಮಾರು ರೀಟೇಲ್ ಇನ್ವೆಸ್ಟರ್ಸ್ ಹೊಸಬರಿಗೆ ಆಪ್ಷನ್ಸ್ ಟ್ರೇಡಿಂಗಲ್ಲಿ ಎಷ್ಟು ರಿಸ್ಕ್ ಇದೆ ಅಂತ ಗೊತ್ತಿಲ್ಲ, ತುಂಬ ಪ್ರಾಫಿಟ್ ಬರುತ್ತೆ ಅಂತ ಮಾಡ್ತಾಯಿರ್ತಾರೆ. ಓವರಾಲ್ ಟ್ರೇಡಿಂಗ್ ವಾಲ್ಯೂಮು ಆಪ್ಷನ್ಸಲ್ಲಿ 70% ಜಾಸ್ತಿ ಆಗಿದೆ January 2021 ಕಂಪೇರ್ ಮಾಡಿದರೆ. ಹಾಗೂ ಬಿಸ್ನೆಸ್ ರಿಸಂಪ್ಷನ್ ಇಂಡೆಕ್ಸ್ ಅಂತ, ಈ ಇಂಡೆಕ್ಸು ಲಾಸ್ಟ್ 1 weekಲ್ಲಿ ಬಿದ್ದಿದೆ, ಯಾಕಂದರೆ ಬಿಸ್ನೆಸ್ ಸ್ವಲ್ಪ ಡಲ್ ಆಗಿದೆ ಅಂತ ತೋರಿಸ್ತಾ ಇದೆ. ಆದರೆ ಇದು pre-COVID ಲೆವೆಲ್ಸ್ಗಿಂತ ಜಾಸ್ತಿ ಇದೆ, ಅಂದರೆ March 2020 ಲೆವೆಲ್ಸ್ಗಿಂತ ಜಾಸ್ತಿ ಇದೆ ಸದ್ಯಕ್ಕೆ. ನ್ಯೂಸ್ ನಂಬರ್ 5, ಟುಡೇ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್. ನ್ಯೂಸ್ ನಂಬರ್ 6, ಟುಡೇಸ್ ಟಾಪ್ ನಿಫ್ಟಿ ಗೇನರ್ಸ್ ಅಂಡ್ ಲೂಸರ್ಸ್. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ಕಮೆಂಟ್ ಸೆಕ್ಷನಲ್ಲಿ ಬರೀರಿ, ಆ LIC ಎಂಪ್ಲಾಯೀಸ್ ಯೂನಿಯನ್ ಅವರೊಬ್ಬರು ಹೇಳಿದ್ದಾರೆ ನೋಡಿ, LIC IPO ಬರಬಾರ್ದು, ಯಾಕಂದರೆ ತುಂಬ ಕೆಲಸ ಹೋಗ್ಬೋದು, ಹಾಗೂ ಕಂಪ್ನಿ ಪ್ರೈವೇಟ್ ಪಾರ್ಟೀಸ್ ಹತ್ರ ಹೋಲ್ಡಿಂಗ್ಸ್ ಇದ್ಬಿಡ್ತದೆ, ಗೌರ್ಮೆಂಟದ ಹೋಲ್ಡಿಂಗ್ ಕಮ್ಮಿ ಆಗುತ್ತೆ ಅಂತ. ನಿಮ್ಮ ಪ್ರಕಾರ ಇದು ಸರಿನಾ, LIC IPO ಬರಬಾರ್ದ, ಅಥವಾ LIC IPO ಪಬ್ಲಿಕ್ ಶೇರ್ ಹೋಲ್ಡರ್ಸು ಮತ್ತು ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಸ್ ಹತ್ರ ಇದ್ದರೆ ಏನು ಪ್ರಾಬ್ಲಮ್ ಇದೆ ಅಂತ, ನಿಮ್ಮ ಅಭಿಪ್ರಾಯ ಏನಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ಈ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಹಾಗೂ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.